ಇಂದು ನಟ ಅಂಬರೀಷ್ ಸಮಾಧಿಗೆ ಹಾಲು ತುಪ್ಪ ಬಿಡುವ ಕಾರ್ಯ ನಡೆಯಲಿದೆ. ಅಂಬರೀಷ್ ಸಮಾಧಿಯನ್ನ ಅಂಬಿ ಆಪ್ತರು ಈಗಾಗಲೇ ಸಿದ್ಧಗೊಳಿಸಿದ್ದಾರೆ. ನಿನ್ನೆ ಸಂಜೆಗೆ ಅಂಬಿ ಸಮಾಧಿಗೆ ಅಲಂಕಾರವನ್ನ ಮಾಡಲಾಗಿದೆ. ಸಮಾಧಿ ಬಳಿ ಅಂಬರೀಷ್ ಬೃಹತ್ ಫೋಟೋವನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ಕಾರ್ಯಕ್ಕೆ ಆಗಮಿಸುವವರಿಗೆ ಆಸನ ವ್ಯವಸ್ಥೆ, ರಾತ್ರಿಯಿಂದಲೇ ಸಮಾಧಿ ಬಳಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸುವಂತ ಒಂದು ನಿರೀಕ್ಷೆ ಇದೆ. ಹಾಗಾಗಿ ಕಂಠೀರವ ಸ್ಟುಡಿಯೋ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ವಹಿಸಲಾಗಿದೆ. ಯಾವುದೇ ರೀತಿಯಾದಂತ ಒಂದು ಅವ್ಯವಸ್ಥೆಗಳಾಗಬಾರದು ಅನ್ನುವಂಥ ದೃಷ್ಟಿಯಿಂದ ಹೆಚ್ಚಿನ ಒಂದು ಪೊಲೀಸ್ ಭದ್ರತೆಯನ್ನ ಅಲ್ಲಿ ಅಳವಡಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸುವಂತ ಒಂದು ನಿರೀಕ್ಷೆ ಇದೆ. ಹಾಗೆ ಕುಟುಂಬಸ್ಥರು ಸಮಾಧಿಯ ಬಳಿಯಲ್ಲಿ ಒಂದಷ್ಟು ಕಾರ್ಯಗಳನ್ನ ನಡೆಸಲಿದ್ದಾರೆ. ಆ ವಿಧಿವಿಧಾನಗಳು ಪೂರ್ಣಗೊಳ್ಳುವವರೆಗೂ ಅಭಿಮಾನಿಗಳಿಗೆ ಆ ಒಂದು ಸ್ಥಳದ ಕಡೆಗೆ ಪ್ರವೇಶವನ್ನ ನೀಡಲಾಗುವುದಿಲ್ಲ. ನಂತರದಲ್ಲಿ ಕುಟುಂಬಸ್ಥರ ವಿಧಿವಿಧಾನಗಳು ಕಾರ್ಯಗಳು ಪೂರ್ಣಗೊಂಡ ನಂತರದಲ್ಲಿ ಅವರಿಗೆ ಅವಕಾಶವನ್ನ ನೀಡಲಾಗುತ್ತೆ ಅನ್ನುವಂಥದ್ದು. ರಾತ್ರಿಯಿಂದಲೇ ಸಮಾಧಿ ಬಳಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ನಾವು ನೋಡಬಹುದು ಸೋಮವಾರ ಅಂತ್ಯಕ್ರಿಯೆ ನಡೆದ ನಂತರದಲ್ಲಿ ಸೋಮವಾರ ರಾತ್ರಿಯಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಅಂಬಿ ಅವರನ್ನ ಅಂತ್ಯಕ್ರಿಯೆ ಮಾಡಿದಂತ ಒಂದು ಸ್ಥಳ ವೀಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಅಭಿಮಾನಿಗಳು ಆಗಮಿಸಿ ಬಂದು ಆ ಸ್ಥಳದ ವೀಕ್ಷಣೆಯನ್ನ ಮಾಡ್ತಾ ಇರುವಂತದನ್ನ ನೋಡಬಹುದಾಗಿದೆ. ಹಾಗೆ ನಿನ್ನೆ ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನಗಳು ಆಗಮಿಸಿ ಅಭಿಮಾನಿಗಳು ಆಗಮಿಸಿ ಅಲ್ಲಿ ದರ್ಶನವನ್ನ ಪಡಿತಾ ಇರುವಂತದನ್ನ ಕೂಡ ನಾವು ನೋಡಬಹುದು. ಹಾಗೆ ಇವತ್ತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸುವಂತ ನಿರೀಕ್ಷೆಯಲ್ಲಿ ಅಲ್ಲಿ ಬೇಕಾಗುವಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಇಂದು ಹಾಲು ತುಪ್ಪ ಬಿಡುವಂತ ಕಾರ್ಯಕ್ರಮ ನಡೆಯಲಿದೆ. ಆ ವಿಧಿವಿಧಾನಗಳನ್ನ ಕುಟುಂಬಸ್ಥರು ನಡೆಸಲಿದ್ದಾರೆ. ಹಾಗಾಗಿ ನಿನ್ನೆ ಸಂಜೆಗೆ ಆ ಒಂದು ಸ್ಥಳದಲ್ಲಿ ಅಲಂಕಾರವನ್ನ ಮಾಡಲಾಗಿದೆ ಮತ್ತು ಅಲ್ಲಿ ಬೇಕಾದಂತ ವ್ಯವಸ್ಥೆಗಳನ್ನ ಬರುವಂತವರಿಗೆ ಆಸನದ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ಕುಟುಂಬಸ್ಥರಿಗೆ ಆಪ್ತರಿಗೆ ಆಸನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಹಾಗೆ ಅಂಬರೀಷ್ ಅವರ ಒಂದು ದೊಡ್ಡ ಫೋಟೋವನ್ನ ಅಲ್ಲಿ ಅಳವಡಿಸಲಾಗಿದೆ ಅನ್ನುವಂಥದ್ದು. ಇನ್ನು ಇವತ್ತು ಕೂಡ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ. ಇವತ್ತೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸುವಂಥ ಒಂದು ನಿರೀಕ್ಷೆ ಇದೆ. ಹಾಗಾಗಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ಪೊಲೀಸರು ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ನಿನ್ನೆ ರಾತ್ರಿಯಿಂದಲೇ ಪೊಲೀಸರನ್ನು ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. ಇನ್ನು ಸೋಮವಾರದಿಂದಲೂ ಕೂಡ ಸ್ಥಳದಲ್ಲಿ ಪೊಲೀಸರು ಇದ್ದಾರೆ. ಆದರೆ ನಿನ್ನೆ ರಾತ್ರಿಯಿಂದ ಹೆಚ್ಚಿನ ಒಂದು ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಕಂಠೀರವ ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು. ಸುರೇಶ್, ಇವತ್ತು ಸದ್ಯ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಕಂಡು ಬರ್ತಾ ಇದೆ? ಇವತ್ತು ಕುಟುಂಬಸ್ಥರು ಹಾಲು ತುಪ್ಪ ಬಿಡುವಂತಹ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ, ಅದಕ್ಕೆ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆಗಳಾಗಿದೆ? ಇನ್ನು ಇವತ್ತು ಕೂಡ ಸಾರ್ವಜನಿಕರು ಅಭಿಮಾನಿಗಳು ಅಲ್ಲಿಗೆ ಆಗಮಿಸ್ತಾ ಇದ್ದಾರಾ? ಹೇಗಿದೆ ಸದ್ಯದ ಪರಿಸ್ಥಿತಿ ಸುರೇಶ್? ಹೌದು ಲಿಖಿತಾ, ಏನಿವತ್ತು ಅಂಬಿ ಅವರ ಹಾಲು ಮತ್ತು ತುಪ್ಪ ಶಾಸ್ತ್ರ ಇರೋದ್ರಿಂದ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗಮಿಸ ಇರತಕ್ಕಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಇವತ್ತು ಕುಟುಂಬದವರು ಅಂದರೆ ನಿನ್ನೆ ಮಂಗಳವಾರ ಅನ್ನೋ ಕಾರಣಕ್ಕೆ ಏನೋ ಕಾರ್ಯ ಅಥವಾ ಭಾನುವಾರ ನಿನ್ನೆ ಮತ್ತು ಎಲ್ಲ ಅವ್ರ ಕುಟುಂಬದ ಕಾರ್ಯಗಳೆಲ್ಲ ಮುಗಿಯಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗಮಿಸ್ತಕ್ಕಂಥ ಸಾಧ್ಯತೆ ಇದೆ. ಜೊತೆಗೆ ಇವತ್ತು ಹಾಲು ತುಪ್ಪ ಕಾರ್ಯವನ್ನು ಇವತ್ತಿಗೆ ವ್ಯವಸ್ಥೆ ಮಾಡಿಕೊಂಡಿರೋದ್ರಿಂದ ಅಂಬಿ ಅವರ ಸಮಾಧಿ ಸ್ಥಳದ ಸುತ್ತಮುತ್ತ ಸೂಕ್ತ ಭದ್ರತೆಯನ್ನು ಪೊಲೀಸ್ನವ್ರು ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಗಣ್ಯಾತಿಗಣ್ಯರು ಮತ್ತು ಅವ್ರ ಕುಟುಂಬದವರೆಲ್ಲ ಬಂದು ಹಾಲು ಶಾಸ್ತ್ರ ನಂತರ ಇವತ್ತು ಜನರಿಗೆ ಸಾರ್ವಜನಿಕರಿಗೆ ಅಂಬಿ ಸಮಾಧಿಯನ್ನು ದರ್ಶನ ಮಾಡಿಕೊಳ್ತಕ್ಕಂಥ ಅವಕಾಶ ಇದೆ. ಈಗ ನಾವು ನೋಡ್ಬೋದು ದೃಶ್ಯಗಳಲ್ಲಿ ಅಂಬಿ ಅವರ ಸಮಾಧಿಯ ಏನು ಜಾಗವನ್ನು ಹೂವು ಮತ್ತು ಬೊಕೆಗಳಿಂದ ಅಲಂಕಾರ ಮಾಡ್ತಾ ಇದ್ದಾರೆ. ಹೂಗಳನ್ನಿಟ್ಟು ರಾತ್ರಿ 12 ಗಂಟೆಯಿಂದನೇ ಆ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಬರ್ತಕ್ಕಂಥ ಅಭಿಮಾನಿಗಳು ಹಾಗೇನೆ ಕುಟುಂಬದವರು ಎಲ್ಲ ಸಹ ಇವತ್ತು 3ನೇ ದಿನ ಆ ಹಿನ್ನೆಲೆಯಲ್ಲಿ ಹಾಲಿನ ತುಪ್ಪ ಶಾಸ್ತ್ರ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಇಲ್ಲಿ ಮಾತಾಡ್ಲಿಕ್ಕೆ ಒಬ್ಬ ಬ್ರದರ್ ಇದ್ದಾರೆ, ಅವ್ರನ್ನೇ ಕೇಳೋಣ. ಈಗ ಯಾವ ರೀತಿ ಕೆಲಸಗಳು ಆಗ್ತಾ ಇದೆ ಇಲ್ಲಿ? ಹೌದು, ಬಂದು ಇದರಲ್ಲಿ ಮಾಡ್ತಾ ಇದ್ದಾರೆ, ಡೆಕೋರೇಷನ್ ಮಾಡ್ತಾ ಇದ್ದಾರೆ. 12 ಗಂಟೆಗೆ ಬಂದು ಇದನ್ನು ಚೇರ್ಸ್ ಎಲ್ಲ ರೆಡಿ ಮಾಡಿದ್ದಾರೆ, ಡೆಕೋರೇಷನ್ ಮಾಡೋ 4 ಗಂಟೆಗೆ ಬಂದಿದ್ದಾರೆ, ಮಾಡ್ತಾ ಇದ್ದಾರೆ. ಮತ್ತೆ ಇದನ್ನ ಮಾಡೋಕ್ಕೆ ಇವರು ಬೂದಿ ಎತ್ತೋದಕ್ಕೆ ಇನ್ನೊಂದು 1/2 ಗಂಟೆಲಿ ಬರುತ್ತೆ ಅಂತ ಹೇಳಿದ್ರು. ಮತ್ತೆ ಆಮೇಲೆ ಸಾರೆಲ್ಲ ಬರ್ತಾರೆ, ರಾಕ್ಲೆಸರ್ ಬರ್ತೇನೆ ಅಂತ ಹೇಳಿದ್ರು, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈಗ ರಾತ್ರಿ ಈಗ ರಾಕ್ಲೇನ್ ವೆಂಕಟೇಶ್ ಮತ್ತು ದೊಡ್ಡಣ್ಣ ಬಂದಿದ್ರು, ಅವರೆಲ್ಲ ಪರಿಶೀಲನೆ ಮಾಡ್ಕೊಂಡು ಹೋದ್ರು ಅಂತ ಮಾಹಿತಿ. ಏನಾದರೂ ನಿಮಗೆ ಸಜೆಷನ್ ಮಾಡಿದ್ರೆ ಈಗ ಮಾಡಿದ್ರೆ ಈಗ ಮಾಡ್ಕೊಂಡೋಗಿ ಅಂತ ಏನೇನಾದರೂ ಹೇಳಿ? ಆ ಥರ ಏನಿಲ್ಲ ಸರ್, ಅದೇ ಬರ್ತು ಡೆಕೋರೇಷನ್ ಮಾಡೋಕ್ಕೆ ಹೇಳಿದ್ರು, ಮಾಡಿಸಿದ್ದೀನಿ. ಮತ್ತೆ ವೈಭವ್ ಬರ್ತಾರೆ ಸರ್, ನನ್ನ ಆಸ್ತಿ ಅಂತ ಹೇಳಿಲ್ಲ ಸರ್. ಓಕೆ, ಈಗ ಡೆಕೋರೇಷನ್ ಕಾರ್ಯ ಎಷ್ಟೊತ್ತಲ್ಲಿ ಮುಗಿಬೋದು ಸರ್? ನಮ್ಮದು
ಕಾಲ್ ಗಂಟೆಲಿ ಮುಗೀತು ಸರ್ ಅಷ್ಟೇ. ಓಕೆ ಸರ್, ಕಾಲ್ ಗಂಟೆಲಿ ಮುಗೀತು. ಈಗ ಕುಟುಂಬದವರು ಏನೋ 8 ಗಂಟೆ ನಂತರ ಬರ್ತಾರೆ ಆಲು ಶಾಸ್ತ್ರ ಮುಗಿಸ್ಕೊಂಡು ಹೋಗಿ, ಅನಂತರ ಸಾರ್ವಜನಿಕರ ದರ್ಶನಕ್ಕೆ ಕುಟುಂಬದಿಂದ ಎಷ್ಟು ಜನ ಬರ್ಬೋದು ಸರ್? ಅದು ಯಾವುದಕ್ಕೂ ಅಂದಾಜು ಗೊತ್ತಿಲ್ಲ ಸರ್, ಒಂದು ಅಂದಾಜು ಒಂದು 200-250 ಅಂತ ಹೇಳಿದ್ರೆ ಸರ್. ಅಂದ್ರೆ ಕುಟುಂಬದವರೆಲ್ಲ ಒಂದು 100-200 ಜನರವರೆಗೂ ಬರ್ಬೋದು, ಅವ್ರು ಬಂದು ದರ್ಶನ ಮಾಡ್ಕೊಂಡು ಹೋದ ನಂತರದಲ್ಲಿ ಸಾರ್ವಜನಿಕರು ವ್ಯವಸ್ಥೆ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗ ನಮ್ಮ ಎಡಭಾಗದಲ್ಲಿ ನೋಡೋದಾದ್ರೆ ನಾವು ಈ ಗಣ್ಯಾತಿ ಗಣ್ಯರು ಅಂದ್ರೆ ಹಾಲು ಶಾಸ್ತ್ರದಲ್ಲಿ ಭಾಗವಹಿಸಲಿಕ್ಕೆ ಅವ್ರ ಕುಟುಂಬದ 100-200 ಹೆಚ್ಚು ಜನ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಚೇರ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಎಡಭಾಗದಲ್ಲಿ, ಹಾಗೇನೆ ಬಲಭಾಗದಲ್ಲಿ ಚೇರ್ ವ್ಯವಸ್ಥೆ ಿದ್ದಾರೆ, ಮತ್ತು ನಮ್ಮ ಇನ್ನೂ ಬಲಭಾಗದಲ್ಲಿ ಬ್ಯಾರಿಕೇಡ್ ಹಾಕೊಂಡಿದ್ದಾರೆ. ಬರ್ತಕ್ಕಂಥ ಮತ್ತು ಹೋಗ್ತಕ್ಕಂಥ ಜನರಿಗೆ ಅನುಕೂಲ ಆಗಬೇಕು, ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಬ್ಯಾರಿಕೇಡ್ಗಳನ್ನ ಹಾಕೊಂಡು ವ್ಯವಸ್ಥೆ ಮಾಡ್ಕೊಂಡಿರ್ತಕ್ಕಂಥದ್ದು. ಆ ಕುಟುಂಬದವರು ಹಾಲು ಮತ್ತು ತುಪ್ಪದ ಶಾಸ್ತ್ರ ಮುಗಿದ ನಂತರ ಸಾರ್ವಜನಿಕರ ವೀಕ್ಷಣೆಗೆ ಏನೋ ಸಮಾಧಿನ ಬಿಡ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸರು ಯಾರನ್ನೂ ಸಹ ಒಳಗಡೆ ಬಿಡ್ತಾ ಇಲ್ಲ. ಅಂದ್ರೆ ರಾತ್ರಿ 12 ಗಂಟೆ ಸುಮಾರಿಗೆ ನಾಳೆಯ ಪೂರ್ವಸಿದ್ಧತೆಗಳು ಹೇಗಿದೆ ಅನ್ನೋದನ್ನ ಪರಿಶೀಲನೆ ಮಾಡಲಿಕ್ಕೆ ರಾಕ್ಲೈನ್ ವೆಂಕಟೇಶ್ ಅವರು ಹಾಗೇನೆ ದೊಡ್ಡಣ್ಣ ಅವರು ಬಂದು ಪರಿಶೀಲನೆ ಮಾಡ್ಕೊಂಡು ಹೋಗಿ ಬೆಳಗ್ಗೆಯ ಎಲ್ಲ ಸಿದ್ಧತೆಗಳನ್ನ ಪೂರ್ಣಗೊಳಿಸ್ಕೊಂಡಿದ್ದಾರೆ. ಏನು ಸುಮಲತಾ ಇರ್ಬೋದು, ಮಗ ಹಾಗೇನೆ ಅವ್ರ ಸಂಬಂಧಿಕರು ಅಂಬರೀಶ್ ಕಡೆಯಿಂದ ಆಗ್ಬೋದು, ಮತ್ತೆ ಸುಮಲತಾ ಕಡೆಯಿಂದ ಆಗ್ಬೋದು, ಏನು ಹಾಲು ಮತ್ತು ತುಪ್ಪ ಶಾಸ್ತ್ರ ಇದೆ ಅದನ್ನು ಮುಗಿಸಿದ ನಂತರ ಸಾರ್ವಜನಿಕರ ವೀಕ್ಷಣೆಗೆ ಅಂಬರೀಶ್ ಅವರ ಸಮಾಧಿ ಓಪನ್ ಆಗಲಿದೆ ಅಥವಾ ಸಾರ್ವಜನಿಕರ ವೀಕ್ಷಣೆಗೆ ತೆರೆದುಕೊಳ್ಳಲಿದೆ. ಲಿಖಿತ. ಓಕೆ ಸುರೇಶ್, ಹಾಗೆ ಅವರ ಕುಟುಂಬಸ್ಥರು ಎಷ್ಟೊತ್ತಿಗೆ ಬರಬಹುದು, ಎಷ್ಟೊತ್ತಿಗೆ ಈ ಒಂದು ಹಾಲು ತುಪ್ಪ ಕಾರ್ಯ ಪ್ರಾರಂಭವಾಗುತ್ತೆ, ಈ ಬಗ್ಗೆ ಏನಾದರೂ ಮಾಹಿತಿಗಳು ಸಿಕ್ತಿದೆಯಾ? ಹೇಗೆ ಬೆಳಿಗ್ಗೆ 8 ಗಂಟೆಯಿಂದ 10 ಗಂಟೆ ಒಳಗಡೆ ಒಳ್ಳೆ ಟೈಮ್ ಇದೆ ಅನ್ನೋ ಕಾರಣಕ್ಕೆ ಆ ಟೈಮ್ನ ನಿಗದಿ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ನೆನ್ನೆ ಮಾಡಬೇಕಿತ್ತು, ಬೇರೆ ಬೇರೆ ಕಾರಣಾಂತರಗಳಿಂದ ಅದು ಇವತ್ತಿಗೆ ಪೋಸ್ಟ್ಪೋನ್ ಆಗಿರ್ತಕ್ಕಂಥದ್ದು. ಬೆಳಿಗ್ಗೆ 8-10 ಗಂಟೆ ಸಮಯದಲ್ಲಿ ಯಾವ ಕ್ಷಣದಲ್ಲಾದರೂ ಕುಟುಂಬದವರು ಇಲ್ಲಿಗೆ ಬರ್ತಕ್ಕಂಥ ಸಾಧ್ಯತೆ ಇದೆ, ಮತ್ತು ಈ ಕುಟುಂಬದವರೆಲ್ಲ ಬಂದಾಗ ಇಲ್ಲಿ ವ್ಯವಸ್ಥೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂಥ ರಾಕ್ಲೈನ್ ವೆಂಕಟೇಶ್ ಅವರು ಮತ್ತು ಅವರ ಆಪ್ತರು ಸಹ ಎಲ್ಲ ರೀತಿಯ ಪರಿಶೀಲನೆ ಮಾಡ್ಕೊಂಡಿದ್ರಿಂದ ಬೆಳಿಗ್ಗೆ 8-10 ಗಂಟೆವರೆಗೆ ಆ ಮಧ್ಯೆ ಆ ಟೈಮಲ್ಲಿ ಹಾಲಿನ ತುಪ್ಪಿನ ಶಾಸ್ತ್ರ ಆಗ್ಬೋದು. ಲಿಖಿತ. ಓಕೆ, ಧನ್ಯವಾದ ಸುರೇಶ್ ಮಾಹಿತಿಗಾಗಿ.